ಮೇನ್ಬಾಯಿ ಶಾಲೆ ಸಮಗ್ರ ಪ್ರಶಸ್ತಿ ಹಾಗೂ ಚಾಂಪಿಯನ್ಸ್ ರಾಜ್ಯ ಮಟ್ಟಕ್ಕೆ ಆಯ್ಕೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯಲ್ಲಿ ಜರುಗಿದ ವಿಜಯನಗರ ಜಿಲ್ಲಾ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಕೂಡ್ಲಿಗಿ ಪಟ್ಟಣದ ಸರ್ಕಾರಿ ಕನ್ನಡ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕರ ಮೇನ್ ಬಾಯ್ಸ್ ಶಾಲೆ ಕೂಡ್ಲಿಗಿಯ ಚೇತನ್ ಹಾಗೂ ಪ್ರಿಯಾಂಕಾ ಜಿ ಅವರು ಕ್ರಮವಾಗಿ ಬಾಲಕರ ಜಿಲ್ಲಾ ವೀರಗ್ರಹಣಿ ಮತ್ತು ಬಾಲಕಿಯರ ವೀರಗ್ರಹಣಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗೆ ಶಾಲೆಯ ಒಟ್ಟು 5 ವಿದ್ಯಾರ್ಥಿಗಳು ಒಟ್ಟು 6 ಮೇಲಾಟಗಳಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುವ ಮೂಲಕ ಜಿಲ್ಲಾ ಮಟ್ಟದ ಸಮಗ್ರ ಪ್ರಶಸ್ತಿ ಮುಡಿಗೇರಿಸಿಕೊಳ್ಳಲಾಗಿದೆ. ಚೇತನ್ ಎನ್ಸಿ 400 ಮೀಟರ್ ಓಟ ಪ್ರಥಮ, 600 ಮೀಟರ್ ಓಟ ಎರಡನೇ ಸ್ಥಾನ, 80 ಹಡ್ಸಲ್ ಮೂರನೇ ಚಾಂಪಿಯನ್ ಆಗಿದ್ದಾರೆ. ಪ್ರಿಯಾಂಕಾ ಜಿ 600 ಮೀಟರ್ ಓಟ ಪ್ರಥಮ, 80 ಮೀಟರ್ ಹಡ್ಸಲ್ ಪ್ರಥಮ ಹಾಗೂ ಉದ್ದ ಜಿಗಿತ ಮೂರನೇ ಸ್ಥಾನ ಪಡೆದು ಚಾಂಪಿಯನ್ ಆಗಿದ್ದಾರೆ. ವಿಜಯಲಕ್ಷ್ಮಿ ಕೆ 600 ಮೀಟರ್ ಓಟ ಹಾಗೂ 2.80 ಮೀಟರ್ ಹಡ್ಸಲ್ ಎರಡನೇ ಸ್ಥಾನ, 4,100 ಮೀಟರ್ ಬಾಲಕಿಯರ ರಿಲೇ ಪ್ರಥಮ ಸ್ಥಾನ ಪ್ರಿಯಾಂಕಾ, ಮನಸಾ, ದೀಪಿಕಾ, ಶ್ವೇತಾ ವಿಜೇತರಾಗಿದ್ದಾರೆ. ಕಳೆದ ವರ್ಷ ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ 6 ಬಾಲಕಿಯರು 4 ಆಟಗಳಲ್ಲಿ ಭಾಗವಹಿಸಿದ್ದರು. ಪ್ರಸಕ್ತ ಸಾಲಿನಲ್ಲಿ ಒಟ್ಟು ವಿದ್ಯಾರ್ಥಿಗಳು 7 ಸ್ಪರ್ಧೆಗಳಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ನವೆಂಬರ್ 1 ಉಡುಪಿಯಲ್ಲಿ ಜರುಗಲಿರುವ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿ ಮೇನ್ ಬಾಯ್ ಶಾಲೆ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಇನ್ನು ಪೂಜಾರಹಳ್ಳಿ ಮಹಾಲಕ್ಷ್ಮಿಗೆ ಒಲಿದ ವಿಜಯ. ಇನ್ನು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಪೂಜಾರಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಎನ್ ಮಹಾಲಕ್ಷ್ಮಿ 3,000 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಉತ್ತಮ ಸಾಧನೆಗೈದಿದ್ದಾಳೆ. ಈ ಮೂಲಕ ಪೂಜಾರಹಳ್ಳಿಗೆ ಮಾತ್ರ ಒಲದೆ ತಾಲೂಕಿನ ಕೀರ್ತಿಗೆ ಜಿಲ್ಲೆಯಾದ್ಯಂತ ಪಸರಿಸಿದ್ದು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾಳೆ. ವಿದ್ಯಾರ್ಥಿನಿಯ ಸಾಧನೆಗೆ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಸರ್ವ ಸಿಬ್ಬಂದಿಯವರು, ಶಾಲಾ ಅಭಿವೃದ್ಧಿ ಸಮಿತಿ ಪದಾಧಿಕಾರಿಗಳು, ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿವಿಧ ಜನಪ್ರತಿನಿಧಿಗಳು, ಸಮಸ್ತ ಗ್ರಾಮಸ್ಥರು ವಿದ್ಯಾರ್ಥಿನಿಯನ್ನು ಅಭಿನಂದಿಸಿದ್ದಾರೆ. ಶಾಲಾ ಮತ್ತು ಶಾಲಾ ಮಕ್ಕಳ ಏಳಿಗೆಗೆ ಶುಭ ಹಾರೈಸಿದೆ. ಕೂಡ್ಲಿಗಿ ತಾಲೂಕಿನ ಸಕಲ ಗುರುವೃಂದ ಹಾಗೂ ದೈಹಿಕ ಶಿಕ್ಷಕರಿಗೆ, ಶಿಕ್ಷಣ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಅವರು ಈ ಮೂಲಕ ಅರ್ಪಿಸಿದ್ದಾರೆ. ಇನ್ನು ವಿಜೇತ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸಿದ್ದು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಉತ್ತಮ ರೀತಿಯಲ್ಲಿ ಜಯ ಸಾಧಿಸಲಿ ಅಂತ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ವರದಿ ಬಿಜಿ ವೃಷಭೇಂದ್ರ, ಮಹಾಯುಧ ನ್ಯೂಸ್, ಕೂಡ್ಲಿಗಿ.